ಸೊ ಸಂಗೀತ ಅವರು ಇನ್ವೈಟ್ ಮಾಡಿದ್ರ ಬ್ರೋ ಮಾರಿಗೋಲ್ಡ್ ಮೂವಿಗೆ? ಯಾಕಂದ್ರೆ ಹೌದಾ, ನಾವು ವೇಟ್ ಮಾಡೋದ್ವಿ ಬರ್ತೀರಾ ಅಂತ. ಇಲ್ಲ, ಬರ್ಬೇಕಾಗಿತ್ತು, ಅಲ್ಲಿ ಬೇರೆ ಇನ್ನೊಂದು ಇವೆಂಟ್ ಇತ್ತು ಅಂಡ್ ಡೇಟ್ ಕನ್ಫ್ಯೂಸ್ ಆಯ್ತು ಬಿಕಾಸ್ ಥರ್ಡ್ ಫೋರ್ತ್ ಎರಡು ದಿನ ಮುಂಚೆ ಮಾಡಿದ್ರು. ಐ ಥಾಟ್ ಇಟ್ ವಾಸ್ ಆನ್ ಥರ್ಡ್, ಸೊ ಫೋರ್ತ್ ನಮ್ಗೆ ಬೇರೆ ಏನೋ ಪ್ರೋಗ್ರಾಮ್ ಇತ್ತು. ಐ ಸೆಡ್ ಐ ಕಮ್ ಅಂತ ನಾನು ನಮ್ರತಾ ಮಾತಾಡ್ಕೊಂಡ್ವಿ ಹೋಗೋಣ ಅಂತ. ಓಕೆ, ಬಟ್ ದೆನ್ ನಮ್ರತಾ ಹೇಳಿದ್ರು ಇವತ್ತಲ್ಲ ನಾಳೆ ಇರೋದು ಅಂತ. ಓ, ನಾಳೆ ಬೇರೆ ಪ್ರೋಗ್ರಾಮ್ ಇದೆ, ಐ ವಾಂಟ್ ಬಿ ಏಬಲ್ ಟು ಗೋ ಅಂತ ಹೋಗಬೇಕಾಗಿತ್ತು. ಸೂಪರ್ ಬ್ರೋ. ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ಕ್ಲಾಸಿ ಆಗಿದೆ. ಫಸ್ಟ್ ಆಫ್ ಆಲ್ ಸ್ಯಾಲೂನ್ ಅಂದ್ರೆ ನೋಡಿ, ಬರೋದೇ ಸೆಲ್ಫ್ ಪ್ಯಾಂಪರ್ ಮಾಡ್ಕೊಳ್ಳೋದಕ್ಕೆ ಅಂಡ್ ರಿಲ್ಯಾಕ್ಸೇಷನ್ ಗೋಸ್ಕರ ಬರ್ತಾರೆ. ಗಿಜಿ ಬಿಜಿ ಅಂತ ಇತ್ತು ಅಂದ್ರೆ ಈ ನಮ್ಮ ಟೈಮ್ನಲ್ಲೆಲ್ಲ ಹೋಗಿ ವೇಟ್ ಮಾಡ್ಕೊಂಡು ಆಯ್ತಾ ನೆಕ್ಸ್ಟ್ ಯಾರು ನೆಕ್ಸ್ಟ್ ಯಾರು. ಇಲ್ಲಿ ಬಂದ್ರೂ ವೇಟಿಂಗ್ನಲ್ಲಿ ಇದ್ರೂ ಯು ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಡೂ. ಅಂದರೆ ವೆರಿ ನೈಸ್ ಪ್ಲೇಸ್, ಸಿಟ್ ಆ್ಯಂಡ್ ರೀಡ್ ಮ್ಯಾಗ್ಝೀನ್, ತುಂಬ ರಿಲ್ಯಾಕ್ಸ್ಡ್ ಆಗಿದೆ. ಯುನೋ ಇಂಟೀರಿಯರ್ಸ್ ಏನೇ, ಇಟ್ ಈಸ್ ಲೈಕ್ ವೆರಿ ಪೀಸ್ಫುಲ್ ಆ್ಯಂಡ್ ವೆರಿ ಎಲಿಗೆಂಟ್. ಫೋಕಸ್ ಫೋಕಸ್ ನಾನು ನಮ್ಮ ಆರ್ ಆರ್ ನಗರ್ಗೆ ಹೋಗ್ತಾರೆ. ಲೈಕ್ ಐ ಸೆಡ್, ನನ್ನ ಸ್ಟೈಲಿಸ್ ಬಂದು 7 years ಇಂದ ಈಸ್ ಬೀನ್ ದ ಸೇಮ್ ಗೈ. ದೇ ಆರ್ ನಾಟ್ ನ್ಯೂ ಟು ಮೀ. ಆ್ಯಂಡ್ ಹೊಸ ಬ್ರಾಂಚ್ ಓಪನ್ ಮಾಡಿರೋದು ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಇನ್ನೂ 100 ಬ್ರಾಂಚ್ ಓಪನ್ ಮಾಡಲಿ, ಎಲ್ಲದಕ್ಕೂ ನನ್ನೇ ಕರೀಲಿ ಅಂತ. ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್.